ಸರ್ ಇನ್ನೊಂದು ಸರ್ ಈಗ ಕೋವಿಡ್ ಮತ್ತೆ ಬರ್ತಾ ಇದೆ, ಈಗ ಸರ್ಕಾರ ಕೂಡ ಇನ್ನು ನಿಯಮಗಳನ್ನು ಜಾರಿ ಮಾಡಿದೆ, ಆದ್ರೆ ವಿರೋಧ ಪಕ್ಷಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹೇಳ್ತಿರೋದಂದ್ರೆ ಚುನಾವಣೆ ಸಮಯ ನಾವು ರ್ಯಾಲಿ ಮಾಡ್ತಾ ಇದ್ವಿ, ಅದನ್ನ ತಪ್ಪಿಸಕ್ಕೆ ಮಾಡ್ತಾ ಇದ್ದೀವಿ. ನಾನು ನೋಡಿದೆ ನಿನ್ನೆ ದಿವಸ ಕುಮಾರಸ್ವಾಮಿ ಅವರು ಮಾತಾಡಿರೋದು, ಶಿವಕುಮಾರ್ ಮಾತಾಡಿರೋದು, ಇಬ್ಬರದು ನೋಡಿದೆ. ಆದರೆ ಅವ್ರು ಅರ್ಥ ಮಾಡ್ಕೋಬೇಕು, ಇದು ಈಗಾಗಲೇ ಚೈನಾದಲ್ಲಿ ಬಹಳ ಸಾವು ನೋವು ಆಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿ ತೀರ್ಮಾನ ಮಾಡಿದೆ, ರೂಪುರೇಷೆಗಳನ್ನು ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ. ಹಾಗಾಗಿ ಯಾರು ಈ ಕುಮಾರಸ್ವಾಮಿ ಅವರು ರ್ಯಾಲಿ ಮಾಡ್ತಾರೆ, ಶಿವಕುಮಾರ್ ಏನೋ ರ್ಯಾಲಿ ಮಾಡ್ತಾರೆ, ಅದೇನು ಸಂಬಂಧ ಇಲ್ಲ. ಅವರೆಲ್ಲ ಪಾಪ ರಾಜಕೀಯ ಪ್ರೇರಿತವಾಗಿ ಮಾತಾಡಿದ್ದಾರೆ, ಅವ್ರಿಗೆ ಈಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ವಸ್ತುಸ್ಥಿತಿ ಇವಾಗ ಕೋವಿಡ್ ಉಲ್ಬಣ ಆಗಿರೋದು ನಿಜ, ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಚುನಾವಣೆ ಸಮಯ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ, ಅದನ್ನ ತಪ್ಪಿಸಕ್ಕೆ ಮಾಡ್ತಾ ಇದ್ದೆ. ನಾನು ನೋಡಿದೆ ನಿನ್ನೆ ದಿವಸ ಕುಮಾರಸ್ವಾಮಿ ಅವರು ಮಾತಾಡಿರೋದು, ಶಿವಕುಮಾರ್ ಮಾತಾಡಿರೋದು, ಇಬ್ಬರದು ನೋಡಿದೆ. ಆದರೆ ಅವ್ರು ಅರ್ಥ ಮಾಡ್ಕೋಬೇಕು, ಇದು ಈಗಾಗಲೇ ಚೈನಾದಲ್ಲಿ ಬಹಳ ಸಾವು ನೋವು ಆಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿ ತೀರ್ಮಾನ ಮಾಡಿದೆ, ರೂಪುರೇಷೆಗಳನ್ನು ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ. ಹಾಗಾಗಿ ಯಾರು ಈ ಕುಮಾರಸ್ವಾಮಿ ಅವರು ರ್ಯಾಲಿ ಮಾಡ್ತಾರೆ, ಶಿವಕುಮಾರ್ ಏನೋ ರ್ಯಾಲಿ ಮಾಡ್ತಾರೆ, ಅದೇನು ಸಂಬಂಧ ಇಲ್ಲ. ಅವರೆಲ್ಲ ಪಾಪ ರಾಜಕೀಯ ಪ್ರೇರಿತವಾಗಿ ಮಾತಾಡಿದ್ದಾರೆ, ಅವ್ರಿಗೆ ಈಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ವಸ್ತುಸ್ಥಿತಿ ಇವಾಗ ಕೋವಿಡ್ ಉಲ್ಬಣ ಆಗಿರೋದು ನಿಜ, ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಕ್ರಮ ತಗೊಳ್ತಾ ಇದೆ.